ಅಂತಲ್ಲ ಬೇರೆ ಅಂದ್ರಿ ಮಲಯಾಳದಲ್ಲಿ ಅದು ಮಲಯಾಳದಲ್ಲಿ ಅಂತ ಹೇಳ್ತೀವಿ ಹೂವಳಂ ಅದು ಕೂಡ ವೆರಿ ಸ್ಕ್ಯಾಶ್ ಅದು ಇಡೀ ಅದು ದಶಮೂಲದಲ್ಲಿ ಅದು ಬಂದು ಮೇಜರ್ ಡ್ರಗ್ಸ್ ಹೆಚ್ಚು ಉಪಯೋಗ ಬಂತು ಅದು ನಿಮ್ಮ ಎಲ್ಲಿ ಮನೆ ಹತ್ರ ಬೆಳೆಸಿ ಪ್ರತಿಯೊಬ್ಬರು ಮನೆ ಹತ್ರ ಬೆಳೆಸಿ ಇಡೀ ಗಿಡಕ್ಕೆ ಡಿಮಾಂಡ್ ಉಂಟು ಅಂದ್ರೆ ಹಣ್ಣಿಗೆ ಡಿಮಾಂಡ್ ಉಂಟು ಗೊತ್ತಾಯ್ತಲ್ಲ ಸರ ಹಣ್ಣು ಒಣಗಿಸಿದ್ರೆ ಆಗ್ತದೆ ಹಣ್ಣು ಕಾಯಿ ಕೊಯ್ದು ಒಣಗಿಸಿ ಒಳಗೆ ಒಳಗಿನ ಬಲ್ಪ್ ಉಂಟಲ್ಲ ಒಳಗಿನ ಸಿಪ್ಪೆ ಸಿಪ್ಪೆ ತೆಗೆದು ಇಡೀ ಹಣ್ಣು ಒಣಗಿಸಿದ್ರೆ ಇಡೀ ಹಣ್ಣು ಒಣಗಿದ್ರೆ ಒಳಗೆ ಫಂಗಸ್ ಬಂದು ಎಲ್ಲರೂ ಬಿಟ್ಟು ಬಿಟ್ಟಾಗುತ್ತೆ ಒಳಗೆ ಫಂಗಸ್ ಬಂದಿರುತ್ತೆ ಫಂಗಸ್ ಬಂದರೆ ಮನುಷ್ಯ ಯೂಸ್ ಆಗಲ್ಲ ನೀವು ಕೊಯ್ದು ಒಂದೆರಡು ದಿನ ಬಿಸಿಲಿಗೆ ಹಾಕಿ ಮತ್ತೆ ಅದ್ರ ಹೊಡೆದ್ರೆ ಒಳಗಿನ ಬಲ್ಪ್ ಇರ್ತದೆ ಆ ಬಲ್ಪ್ ಡ್ರೈ ಮಾಡಿದ್ರೆ ಅದಕ್ಕೆ ರೇಟ್ ಬೇರೆ ಮತ್ತೆ ಇಡೀ ಗಿಡ ನಾವು ಇದಕ್ಕೆ ದಶಮೂಲದಲ್ಲಿ ಯೂಸ್ ಮಾಡಿದ್ರೆ ಅದನ್ನು ಅದಕ್ಕೆ ಬೇರೆನೇ ರೇಟ್ ಇರ್ತದೆ ಬೇರು ಬೇರು ಗೆಲ್ಲು ಎಲ್ಲ ಅದು ಈಗ ಬರೀ ಭಾರೀ ಶಾರ್ಟ್ ಆಗಿದೆ ನಮಗೆ ಇಲ್ಲಿ ಇರುವ ಎಲ್ಲ ಎಂಡೇಂಜರ್ಸ್ ಆಗಿದೆ ಈಗ ಅಶೋಕ ಹೇಗೆ ಉಂಟು ಅದೇನಿದೆ ಇದನ್ನು ನೀವು ಲಾರ್ಜ್ ಸ್ಕೇಲ್ ಆಗಿ ಬೆಳೆಸ್ಬೋದು ಇದನ್ನು ಬೆಳೆಸಿದ್ರೆ ನಿಮಗೆ ಒಳ್ಳೆ ಇದು ಕೂಡ ಉಂಟು ಎಂತ ಒಳ್ಳೆಯ ಒಳ್ಳೆ ಕಾಲದಲ್ಲಿ ಹೇಳಿದ್ದಾರೆ ಇಂಥ ಇದರ ಬಿಲ್ವ ನೆಟ್ಬಿಟ್ರೆ ನೀವು ಇಂಥವ್ರನ್ನ ಹೊಂದಿದ್ದೀರಿ ಇಂಥವ್ರ ಬಗ್ಗೆ ನಾನು ಈಗ ದುಃಖದಲ್ಲಿ ಕರಲಿಲ್ಲ ಒಂದು ಗಿಡ ನೆಟ್ಟು ಏನಾದರೂ ಪ್ರಯೋಜನ ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನ ಅಂತ ಇದೆ ಬಿಲ್ವ ಅಂದರೆ ಶಿವ ಇರುವಂಥದ್ದು ಗಿಡ ನವಗ್ರಹದಲ್ಲಿ ಒಂದು ನವಗ್ರಹದಲ್ಲಿ ಒಂದು ನವಗ್ರಹದಲ್ಲಿ ಒಂದು ಅದು ಕೂಡ ಮತ್ತೆ ಇದು ಕುಂಬಳದ ಮನ ಅಂತ ಹೇಳ್ತಾರೆ ಕೆತ್ತನೆ ಕೆಲಸ ಎಲ್ಲ ಮಾಡ್ತಾರೆ ಮೂರ್ತಿ ಎಲ್ಲ ಮಾಡ್ತಾರೆ ನಾವು ಇಲ್ಲಿ ತರಲಿಲ್ಲ ಅದು ಅದು ಕೂಡ ಲಾರ್ಜ್ ಸ್ಕೇಲಲ್ಲಿ ಸಿಗುವುದು ಮತ್ತೆ ಇನ್ನೊಂದು ಪಯ್ಯನೆ ಅಂತ ಉಂಟು ಪಯ್ಯನೆ ಕೇಳಿದ್ರೆ ಆಣೆಮಂಗೂರು ಇಷ್ಟು ದೊಡ್ಡ ಒಂದು ಕೂಳು ಬರ್ತದೆ ಅದೋ ದಶಮಲದಲ್ಲಿ ಉಪಯೋಗ ಮಾಡಬಹುದು ಇದು ಲಾರ್ಜ್ ಸ್ಕೇಲ್ ನಿಮಗೆ ಕಲ್ಟಿವೇಷನ್ ಮಾಡ್ಬೋದು ಕಲ್ಟಿವೇಷನ್ ಮೆಥಡ್ ಹೇಗೆ ಗೊತ್ತಲ್ಲ ಇದರ ನಾವು ಡೆನ್ಸಿಟಿ ಪ್ಲಾಂಟ್ ಹತ್ರ ಹತ್ರ ಒಂದು ಎಕರೆಗೆ ಒಂದೂವರೆ ಸಾವಿರ ಗಿಡ ನೆಡೋದು ಹತ್ರ ಹತ್ರ ಹೆಚ್ಚು ಸಾಧ್ಯ ಅಂತ ಅಷ್ಟು ಹೊಲಿಸು ಮಲಿನ ಆರ್ಕೋರ್ಯ ಒಂದು ಮೆಲಿನ ಆರ್ಕೋರ್ಯ ಶಿವನಿ ಅನ್ನೋದು ವರಸೆಲ್ಲ ಮಿಟ್ಟಿಕ ಇದು ಲಾರ್ಜ್ ಸ್ಕೇಲ್ ಹೇಗೆ ಕಲ್ಟಿವೇಷನ್ ಮಾಡ್ತಾರೆ ಇದೆಲ್ಲ ಹ್ಯೂಜ್ ಕ್ವಾಂಟಿಟಿ ಬೇಕು ಈಗ ಎಕ್ಸ್ಟ್ರಾಕ್ಟ್ ಮಾಡೋ ಮೆಥಡಲ್ಲಿ ಲೋಡ್ ಕೊಡ್ಬೇಕು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತಾರೆ ನಾಲ್ಕು ಫೀಟಿಗೆ ಮೂರು ಫೀಟಿಗೆ ಅಂತ ಒಂದು ಎಕರೆ ಇಲ್ಲಿ ಒಂದು ಸಾವಿರ ಎಕರೆ ಇಡೋ ಎರಡು ಈ ಸಲ ಎಂಟು ಕರಿ ಸೀಸನ್ ಒಂದೇ ಸೀಸನ್ ಇಲ್ಲ ಸೀಸನ್ ಇಲ್ಲ ಕಟಾವು ಅದು ಆ್ಯಕ್ಚುಲಿ ಮರ ಬಂದು ಈಗ ಬಿಲ್ವ ಬಿಡದೆ ಅಂದರೆ ನೆಟ್ಟು ಅದು ಬಿಡೋದಿಂದ ಒಂದು ಫೀಟ್ ಬಿಟ್ಟು ಕಟ್ ಮಾಡೋದು ಈ ವರ್ಷ ನೆಟ್ಟರೆ ಬರುವ ವರ್ಷ ಕಟ್ಟಿ ಮಾಡಿದ್ರೆ ಇನ್ನೊಂದು ವರ್ಷ ಕಟ್ ಮಾಡಿ ಕಟ್ ಮಾಡಿ ಇಡೀ ಗಿಡವನ್ನು ಪೀಸ್ ಪೀಸ್ ಮಾಡಿಕೊಂಡು ಇದೇ ರೀತಿ ಇಂಥದ್ದು ಪೀಸ್ ಪೀಸ್ ಮಾಡಿ ನಿಮಗೆ ಕಮರ್ಷಿಯಲ್ ಪಾರ್ಕ್ ಆಯಿತಾ ಮಾರ್ಕೆಟ್ಗೆ ರೆಡಿ ಆಯಿತು ಎಷ್ಟು ಇನ್ನು ಒಂದು ವರ್ಷ ಬಿಟ್ಟು ನಂತರ ಅದೇ ಬರ್ತದೆ ಕಟಿಂಗ್ ಮಾಡಿದ್ರಲ್ಲ ನೀವು ಗಿಡ ಚಿಗುರು ಬಂದುಬಿಟ್ಟು ನಪ್ಪಾಯ್ತು ಚಿಗುರು ಬಂದುಬಿಟ್ಟಿದ್ದಾರೆ ಆ ಒಂದು ವರ್ಷ ಕಟ್ ಮಾಡಲಿಕ್ಕಿಲ್ಲ ಮತ್ತೊಂದು ವರ್ಷ ಕಟ್ ಮಾಡಿ ಹಾಗೆ ನಿಮ್ದು ಲಾಭದಾಯಕ ನಿಮಗೆ ಯಾವುದೇ ಎಫರ್ಟ್ ಇಲ್ಲದೆ ಹಾರ್ವೆಸ್ಟಿಂಗ್ ಮೆಥಡ್ ಇದು ಮಾಡಿ ಒಂದ್ಸಲ ನೆಡುವ ಮಾತ್ರ ಕೆಲಸ ಹ್ಯೂಜ್ ಡಿಮಾಂಡ್ ಉಂಟು ಇದಕ್ಕೆ ಆ ರೀತಿ ಮಾಡ್ತಾ ಮತ್ತೆ ನೀವು ಹಾಗೆ ಮರ ಬಿಟ್ಟು ಕೂಡ ಈಗ ಆ ಪಯ್ಯನೆ ಉಂಟಲ್ಲ ಆನೆಮಂಗು ಅಂತ ಹೇಳ್ತೇವೆ ನೀವು ಪಯ್ಯನೆ ಮಲಯಾಳದಲ್ಲಿ ಮಳೆ ಮಲಯಾಳಿ ಪಯ್ಯನೆ ಅಂತ ಉಂಟು ಅದಕ್ಕೆ ನೀವು ಪೆಪ್ಪರ್ ಬಿಡ್ಬೋದು ಅದು ಸೊಪ್ಪು ಅದು ಬೋರ್ ಆಗ್ತದೆ ಈ ಸೀಸನ್ ಪೆಪ್ಪರ್ ಬಿಡ್ಬೋದು ಪೆಪ್ಪರಿಗೆ ಒಳ್ಳೆ ಸಪೋರ್ಟ್ ಇದೆ ಅನಂತರ ಡೆನ್ಸಿಟಿ ನೆಟ್ ಬಿಟ್ಟರೆ ಮತ್ತೆ ಮತ್ತೆ ಕಟ್ ಮಾಡಿ ಹಾರ್ವೆಸ್ಟ್ ಮಾಡಿ ಸೇವ್ ಮಾಡ್ಬೋದು ಗೊತ್ತಾಯ್ತಲ್ಲ ಕಮರ್ಷಿಯಲ್ ಇದು ಕಲ್ಟಿವೇಷನ್ ಹೇಳಿದ್ದು ನಾನು ನೀವು ಮಾಡೋದಿದ್ರೆ ಅದು ಲಾರ್ಜ್ ಸ್ಕೇಲ್ ಮೈಸೂರಲ್ಲಿ ಒಬ್ಬರು ಮಾಡಿದ್ದಾರೆ ಒಂದು ಅದನ್ನು 50 ಎಕರೆಯಲ್ಲಿ ಮಾಡಿದ್ದಾರೆ ಎರಡು ಮೂರು ವೆರೈಟೀಸ್ ಈ ರೀತಿ ಡೆನ್ಸಿಟಿ ನಿಮ್ಮ ಈ ಕೇರಳ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ ಚಂದ್ರಶೇಖರ್ ಅಂತ ಅವರ ಗೈಡ್ನಲ್ಲಿ ಮಾಡಿದ್ದಾರೆ ಫೋಟೋ ಆನೆಮಂಗು ಶಿವನೇ ಅದರ ಕೆತ್ತೆ ಅಲ್ಲ ಕೆತ್ತೆ ಅಲ್ಲ ಇಡೀ ಗಿಡ ಇಡೀ ಗಿಡ ನೋಡಿ ಎರಡು ಇಂಚು ಕಟ್ ಮಾಡಿ ಇಷ್ಟು ಪೀಸ್ ಮಾಡಿ ಕೊಚ್ಚೋದು ಒಣಗಿಸಿ ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಕಲ್ಟಿವೇಷನ್ ನಿಮಗೆ ಸುಲಭದಲ್ಲಿ ನಾಲ್ಕು ನಿಮಗೆ ಎಲ್ಲ ಕ್ರಾಪ್ ಹಾಕಬೇಕಾಗಿರೋ ನಾಲ್ಕೈದು ಕ್ರಾಪ್ ಹಾಕುತ್ತೆ ಈಗ 60-70 ರೂಪಾಯಿ ಉಂಟು ಕೆ ಜಿ ಗೊತ್ತಾಯ್ತಲ್ಲ ಕೆ ಜಿಗೆ ನೀವು ಕಟ್ ಮಾಡಬೇಕು ಕೆ ಜಿಗೆ ಲೇಬರ್ಸ್ ಇದ್ರೆ ಕೆ ಜಿ ಲೆಕ್ಕ ಕೊಡೋದಪ್ಪ ನಾವು ಒಂದು ಕೆ ಜಿ ಕಟ್ ಮಾಡಿದ್ರೆ 10 ರೂಪಾಯಿ ಕೊಡ್ತೇವೆ ಒಂದು ಕೆ ಜಿ ಕಟ್ ಮಾಡಿಬಿಟ್ರೆ 10 ರೂಪಾಯಿ ದಿವಸಕ್ಕೆ ಅವನು ಎಷ್ಟೊಂದು ನಿಮ್ಗೆ ಕೆ ಜಿ ಕಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಅವ್ನು ಎಷ್ಟು ಬೇಕು ಅದು ಮಾಡಿ ಲೇಬರ್ ವರ್ಕ್ ಮಾಡೋದು ನಮಗೆ ತೋಟ ಆಗಲ್ಲ ನಾವು ಕೆ ಜಿ ಲೆಕ್ಕ ತೂಕ ಮಾಡೋದು ತೂಕ ಕೊಟ್ಟು ಅದು ಆ ಮೆಥಡಲ್ಲಿ ಇದು ಬಿಲ್ವ ಕೂಡ ಅದೇ ರೀತಿ ಮಾಡ್ಬೋದು ನಿಮಗೆ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿ ಇಡೀ ಗಿಡ ಉಳಿಸಿ ಮಾಡ್ಬೋದು ಮತ್ತೆ ಅದು ಮರ ಸಾಯಿರಲ್ಲ ಮತ್ತೆ ಅದು ಬೆನಿಫಿಟ್ ಗೊತ್ತಲ್ಲ ನೀವು ಮರವಾಗಿ ಬಿಟ್ಟರೆ ಕಡಿಯಲಿಕ್ಕೆ ಮತ್ತೆ ಪರ್ಮಿಷನ್ ಬೇಕು ಫಾರೆಸ್ಟಿಂದ ಇದು ಆ ಮರ ಆಗಿ ಬಿಡಲಿಕ್ಕಿಲ್ಲ ಪೊತರು ಪ್ರತಿ ಒಂದು ವರ್ಷ ಬಿಟ್ಟು ಒಂದು ಸೊಪ್ಪು ಬೇಡ ಎಲ್ಲ ಮಾತ್ರ ಕಟ್ಟಿ 2 ಇಂಚು ಪೀಸ್ ಮಾಡಿ ಆ ರೀತಿ ಮಾಡ್ಬೋದು 2-3 ಇಂಚು ಕಟ್
ಅಂತೇಳಿ ಏಕನಾಯಕ ಕೇಳಿದ್ರೆ ಏಕನಾಯಕ ಏಕನಾಯಕ ಅದಕ್ಕೆ ಸಪ್ತಚಕ್ರ ಅಂತ ಹೇಳಿ ಸಪ್ತರಂಗಿ ಅಂತ ಅಂದ್ರೆ ಏಳು ಸುತ್ತು ಉಂಟು ಸಪ್ತರಂಗಿ. ಇದು ಶುಗರ್ಗೆ ಡಯಾಬಿಟಿಸ್ ಒಳ್ಳೆ ಮೆಡಿಸಿನ್, ಬಹಳಷ್ಟು ಡಿಮಾಂಡ್ ಫಾರಿನ್ ಮಾರ್ಕೆಟಲ್ಲಿ, ಬಹಳ ಡಿಮಾಂಡ್ ಇರುವಂಥದ್ದು. ಈಗ ಇಲ್ಲಿ ಅಮೃತ ನೋಡಿ, ಅಮೃತ ಡಯಾಬಿಟಿಸ್ ಮಾಡ್ತಾರಲ್ಲ, ಅದರಲ್ಲಿ ಮೈನ್ ಶುಗರ್ಗೆ ಇರೋದು ಇದೇ ಕಟ್ಟಿ, ಇದೇ ಕಟ್ಟಿಸಿ ಇದನ್ನು ನೀವು ಬೆಳೆಸ್ಬೋದು. ಇದರಲ್ಲಿ ಸುಲಭ ಮೆಥಡ್ ಉಂಟು. ಇದು ಇದರ ಬೇರೆ ತೆಗಿಲಿಕ್ಕೆ ಕೆಲ ವರ್ಷ ಬೇಕಾಗ್ತದೆ. ನಾವೊಂದು ಹೊಸ ಮೆಥಡ್ ಪ್ರಯೋಗ ಮಾಡಿದ್ದೇವೆ, ಏನು ಗೊತ್ತಾ, ಅದನ್ನು ಈಗ ಗಿಡ ನೆಟ್ಟು ಒಂದು ವರ್ಷ ನಂತರ ಅದರಲ್ಲಿ ನಿಷ್ಠೆ ಹತ್ರ ಬರ್ತದೆ. ಅದು ಕೂಡ ಬಳ್ಳಿಯೂ ಅಲ್ಲ, ಮರವೂ ಅಲ್ಲ, ಸೆಮಿ ಅದೊಂದು ಸೇರ್ತಾರೆ. ಈಗ ಎತ್ತರ ಬಂತು, ಇಷ್ಟೇ ಎತ್ತರ ಬಂತು, ಅದಕ್ಕೆ ಬಂದ ನಂತರ ಅದೇ ವರ್ಷ ಗಿಡವನ್ನು ಅಡ್ಡ ಹಾಕಿ, ನೆಲಕ್ಕೆ ಅಡ್ಡ ಹಾಕಿ ಇಲ್ಲಿ ಮಣ್ಣಾಕ್ಬಿಡುದು, ಮಣ್ಣಾಕುದು ಅಲ್ಲ, ಈ ಸುದಿ ಮೇಲೆ ಬಿಡುದು, ಇಲ್ಲಿ ಮಣ್ಣಾಕುದು. ಈ ಮಣ್ಣಾಕಿದ ಜಾಗ ಉಂಟು, ನಮ್ಗೆ ಬೇರೆ ಬಂದು ಬಿಡ್ತು. ಮತ್ತೊಂದು ವರ್ಷ ಮುಂದೆ ಬಂತಲ್ಲ, ನೀವು 5 ವರ್ಷ ಆಗ್ಬಾರ್ದು ಒಂದು ಗಿಡದಲ್ಲಿ. ಈಗ ಅದನ್ನ ನೀವು ಸ್ಟ್ರೈಟ್ ಬಿಟ್ಟರೆ ನಿಮಗೆ 50 ವರ್ಷ ಬೀಳಿತು. ಇಲ್ಲಿ ತೆಗಿಬೇಕಾದ್ರೆ ಗೊತ್ತಾಯ್ತಾ, ಅಲ್ಲಿ ಬುಡ ಮಾತ್ರ ಮಣ್ಣಲ್ಲಿ ಇರ್ತದೆ. ಇದು ಮಣ್ಣಿಗೆ ಬಿದ್ದ ಕೂಡಲೇ ಈ ಕಲರ್ ಚೇಂಜ್ ಆಗ್ತದೆ, ಇದು ನಾಗರಾಜನ ಹತ್ರ ಕಲರ್ ಬರ್ತದೆ. ಹಾಗೆ ಮುಂದೆ 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 5 ವರ್ಷ ಒಂದು ಗಿಡದಲ್ಲಿ ನಿಮಗೆ ಒಂದು 50 ಕೆಜಿ ಇಳಿದಿರ್ತದೆ, ಸುಲಭ ಬಿಡ್ತದೆ. ಅದು ಮಣ್ಣು ಬಿದ್ದ ಕೂಡಲೇ ನಿಮಗೆ ಆ ಕಲರ್ ಬಂದ್ಬಿಡ್ತದೆ. ಯಾವುದು ಹಳದಿ ಕಲರ್ ಬೇರಿನ ಸಪ್ತರಂಗಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹತ್ತು ಸುತ್ತು ಮಾಡ್ತದೆ. ಇಲ್ಲದೆ ನೀವು ಡಯಾಬಿಟಿಸ್ನವರಿಗೆ ಅದನ್ನು ಇದರಲ್ಲಿ ನಿಂಬೆ ರಸದಲ್ಲಿ ತಿನ್ನಿ. ಸೊಪ್ಪು ಈ ಮಾದರಿ ಸೊಪ್ಪಿನ ಮಾದರಿ ಸೊಪ್ಪಿನ ಅದನ್ನು ನಿಮಗೆ ಲಾರ್ಜ್ ಸ್ಕೇಲ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈ ಮೆಥಡಲ್ಲಿ ಮಾಡಿ ಅದು ಕೂಡ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿಕೊಳ್ಳಿ. ಮಾಡಿದ ನಂತರ ಅದು ಒಂದೇ ಸಲ ಗಡ್ಡ ಹಾಕಿ ಮಣ್ಣ ಬೇಕಾದಷ್ಟು ಅದು ನಿಮಗೆ ಯಾವಾಗ ನೆಟ್ಟಿನ ಮೇಲೆ ಹಣ್ಣಾಗ್ತದೆ. ಮೇ ಜೂನಲ್ಲಿ ಮಳೆಗಾಲದಲ್ಲಿ ಹೋದ ಹಣ್ಣು ಬಿತ್ತು ಗಿಡ ಆಗ್ತದೆ. ಇಲ್ಲ ಗಿಡ ಮಾಡ್ಬೋದು, ಗಿಡ ಮಾಡೋದು ಕ್ರಮ ಏನು ಗೊತ್ತಂದ್ರೆ ಹಸಿರುವ ಹಣ್ಣನ್ನೇ ತಂದು ಬೀಜ ಆಗ್ತದೆ. ಡ್ರೈ ಮಾಡಿದ್ರೆ ನಿಮಗೆ ಜರ್ಮಿನೇಷನ್ ಪರ್ಸೆಂಟೇಜ್ ಕಡಿಮೆ.